ಬಡವರ ಜೊತೆ ರೈತರ ಜೊತೆ ನಾನಿದ್ದು ಹೇಳಿಕೋಸ್ಕರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ 76 ತಾಲೂಕಿನ ಪ್ರತಿಯೊಬ್ಬ ಮತದಾರರು ಕೂಡ ಕಳಿಸ್ತೇವೆ ಅಂತಕ್ಕಂಥ ಒಂದು ನಿಯಮನವನ್ನು ನಾವು ಮಾಡಬೇಕಾಗಿದೆ. ರಾಜಕೀಯದಲ್ಲಿ ವ್ಯತ್ಯಾಸಗಳು ಬರ್ತದೆ ಆಗ್ತದೆ, ಆದರೆ ಅದು ಯಾವುದೂ ಶಾಂತಿ. ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಸಿದ್ದರಾಮಯ್ಯ ಕಿ. ಒಂದು ವೇಳೆಗೆ ಮಾಡಿರ್ತಕ್ಕಂಥ ಚಿಂತನೆಗೆ ನಾನು ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಬಹಳ ಜನ ಅವರಿಗೆ ನಾವು ಏನು ಟೈಮ್ ತಗೊಂಡಿದ್ವಿ, ಆ ಟೈಮ್ ಒಳಗಡೆ ನಾಮಿನೇಷನ್ ಮಾಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಇರಲಿ. ಶಿವಕುಮಾರ್ ಹೇಳ್ದಂಗೆ ಅತಿ ಹೆಚ್ಚು ಮತಗಳು ಕೊಡಬೇಕು, ದಾಖಲೆ ಮತಗಳ ಅರ್ಥಗಳನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ನಮಸ್ಕಾರ ನಮಸ್ಕಾರ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಅವರಿಗೆ ಶುಭ ಕೋರಿ ಅವರು ಈ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತ ಹೇಳಿ ಆರಂಭಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಜನಪ್ರಿಯ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಪುಟ್ಟಣ್ಣ ಅವರು, ರವಿಗಳು ಮತ್ತು ಎಲ್ಲ ಸಚಿವರು, ಸಂಪೂರ್ಣ ಸುಮಾರು ಸಚಿವರು, ಮುಖಂಡರು, ವಿಶ್ವಣ್ಣ ಅವರು ಎಲ್ಲರೂ ಮಾನ್ಯ ಸಿ.ಪಿ. ಯೋಗೇಶ್ವರ್ ಅವರ ನಾಮಪತ್ರ ಜನಸಂಖ್ಯೆ ಇಲ್ಲಿ ಜನಪದಕ್ಕೆ ಆಗಮಿಸಿದ್ದಾರೆ. ಇದೊಂದು ಐತಿಹಾಸಿಕ ನಾಮಪತ್ರ ಇರುವವರಿಗೆ ದಯಮಾಡಿ ನಿಂತಿದೆ, ದಯಮಾಡಿ ಬರಬೇಕು, ಹಿಂದೆ ಮುಂದೆ ಬರಬೇಕು ಅಂತ ಹೇಳಿ ಯೋಗೇಶ್ವರ ಸಿ.ಪಿ. ಎಂಬ ಹೆಸರಿನ ನಾನು ರಾಜ್ಯ ವಿಧಾನಸಭೆ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಮಾಡಿದ್ದು ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ನುಡಿಯುತ್ತೇನೆ.